ಬೆಂಗಳೂರಿನಲ್ಲಿ ಐವರು ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಲಾಗಿದೆ ಅಂತಕಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಶಂಕಿತ ಉಗ್ರರೆಲ್ಲರೂ ಕೂಡ ಬೆಂಗಳೂರು ಮೂಲದವರು ಅಂತಕಂತದ್ದು ಕೂಡ ಗೊತ್ತಾಗ್ತಾ ಇದೆ. ಸಿಸಿಬಿ ಪೊಲೀಸರು ದೊಡ್ಡ ಬೇಟೆಯನ್ನೇ ಆಡಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಂತ ಐವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಗ್ರೆನೇಡ್ ಇಟ್ಕೊಂಡು ಸ್ಫೋಟಕ್ಕೆ ತಯಾರಿ ನಡೆಸಿದಂತ ಈ ಶಂಕಿತರು ಇವರಿಂದ ಈಗ ನಾಲ್ಕು ಗ್ರೆನೇಡ್ ಮತ್ತು ನಾಲ್ಕು ಪಿಸ್ತೂಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಉಗ್ರಗಾಮಿ ಸಂಘಟನೆಗಳೊಂದಿಗೆ ಲಿಂಕ್ ಇರಲೇಬೇಕು. ಯಾರೋ 5 ಜನ ಇಂಡಿವಿಜುವಲ್ ಆಗಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಟೆರರಿಸ್ಟ್ ಆರ್ಗನೈಸೇಷನ್ ದು ಒಂದು ಲಿಂಕ್ ಇದ್ದೇ ಇರುತ್ತೆ, ಅಥವಾ ಇವರು ಸ್ಲೀಪರ್ಸ್ ಎಲ್ಲಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಟ್ರೈನಿಂಗ್ ತಗೊಂಡು ಬಂದು ಮಾಡಿರಬಹುದು. ಒಟ್ಟಲ್ಲಿ ಒಂದು ಒಂದು ಎಳೆಯನ್ನು ಹಿಡ್ಕೊಂಡು ಸಿಸಿಬಿ ಪೊಲೀಸರು ದೊಡ್ಡ ಬೇಟೆಯನ್ನು ಆಡಿದ್ದಾರೆ. ಇದರ ಲಿಂಕ್, ಇದರ ಜಾಲ ಇನ್ನೆಷ್ಟು ವಿಸ್ತಾರವಾಗಿದೆಯೋ ಗೊತ್ತಿಲ್ಲ ನನಗೆ ಇನ್ನು ಮುಂದಕ್ಕೆ, ಯಾಕೆಂದರೆ 4-5 ಜನರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಇನ್ನೂ 10 ಜನರ ಲಿಂಕ್ ಇರುತ್ತೆ. ಎಲ್ಲವನ್ನು ಈಗ ಸಿಸಿಬಿ ಪೊಲೀಸರು ತಲಾಶ್ ಮಾಡಬೇಕು. ಸಹಜವಾಗಿ ಎನ್ಐಎ ಅವರು ಬರ್ತಾರೆ ಇನ್ನು ಮುಂದಕ್ಕೆ, ಈ ಪ್ರಕರಣವನ್ನು ಎನ್ಐಎ ದವರು ತನಿಖೆಯನ್ನು ನಡೆಸ್ತಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತಾ ಹೋಗೋಣ. ನಾಗೇಶ್, ಈ ಐವರ ಬಂಧನ ಯಾವಾಗಾಯಿತು, ಏನಿದೆ ಇದರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಬೆಂಗಳೂರಿನಲ್ಲಿ ಉಗ್ರ ಚಟುವಟಿಕೆ ಮಾಡಲಿಕ್ಕೆ ತೊಡಗಿದ್ದಂತಹ ಶಂಕಿತ ಐವರು ಉಗ್ರರನ್ನು ಸಿಸಿಬಿ ಮತ್ತು ಎನ್ಐಎ ಐಬಿ ಮೂರು ಜಂಟಿ ತನಿಖಾ ಸಂಸ್ಥೆಗಳು ಈಗ ಅವರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಇವರನ್ನು ಬೆಂಗಳೂರಿನ ಆರ್ ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು ವಾಸವಾಗಿದ್ದರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. ಇವರು 5 ಜನ ಶಂಕಿತ ಟೆರರಿಸ್ಟ್ಗಳನ್ನು ಬಂಧನ ಮಾಡಿರುವಂಥ ಸಿಸಿಬಿ ಮತ್ತು ಐಬಿ ಮತ್ತು ಎನ್ಐಎ ಅಧಿಕಾರಿ ಆರೋಪಿಗಳನ್ನು ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಮಾಡುತ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರಮುಖವಾಗಿ ಈ ಟೆರರಿಸ್ಟ್ಗಳ ಹಿನ್ನೆಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಇವರು ಕೂಡ ಬೆಂಗಳೂರಿನ ಆರ್ ಟಿ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳಾಗಿರ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಕಳೆದ ಅಂದರೆ 2017ರಲ್ಲಿ ನೂರ್ ಅಹಮದ್ ಅನ್ನುವಂಥ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಇವರು ಕೊಲೆ ಮಾಡಿದರು. ಆ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಜುನೈದ್ ಏನಿದ್ದಾನೆ ಇವನು ಜೈಲಿಗೆ ಹೋಗಿದ್ದ. ಆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಜೈಲಲ್ಲಿ ಇರುವಂಥ ವೇಳೆ ಟೆರರಿಸ್ಟ್ಗಳ ಲಿಂಕ್ ಬೆಳೆಸ್ಕೊಂಡಿದ್ರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಈಗಾಗಲೇ 5 ಜನರಲ್ಲಿ ಪ್ರಮುಖ ಲೀಡರ್ ಆಗಿರುವಂಥ ಜುನೈದ್, ಅಂದರೆ ನೂರ್ ಅಹಮದ್ ಅವರನ್ನ ಕೊಲೆ ಮಾಡಿದ್ದಂಥ ಟೀಮ್ನ A1 ಆರೋಪಿ ಮತ್ತು ಆರ್ ಟಿ ನಗರದ ರೌಡಿ ಸೆಕ್ರೆಟರ್ ಆಗಿರುವಂಥ ಜುನೈದ್ ಅವರು ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಅದರಲ್ಲಿ ಸುಹೇಲ್, ತಬ್ರೇಜ್ ಸೇರಿ ಒಟ್ಟು 5 ಜನ ಆರೋಪಿಗಳ ಟೆರರಿಸ್ಟ್ಗಳನ್ನು ಬಂಧಿಸಿರುವಂಥ ಪೊಲೀಸರು ಈಗ ಸದ್ಯ ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ನಾಗೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡೋಣ. ಇವರೆಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳು, ಆರ್ ಟಿ ನಗರ ಮತ್ತು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರ್ತಕ್ಕಂಥವರು. ಹಾಗಾಗಿ ಹೆಬ್ಬಾಳ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿದೆ. ಆಡುಗೋಡಿಗೆ ಟೆಕ್ನಿಕಲ್ ಸೆಲ್ನಲ್ಲಿ ಇವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಈ ಐವರು ಕೂಡ ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿದ್ದವರು ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಇವರು ಏನು ಪ್ಲ್ಯಾನ್ ಮಾಡಿಕೊಂಡಿದ್ರು, ಆ ಪ್ಲ್ಯಾನನ್ನು ಹೇಗೆ ವಿಫಲಗೊಳಿಸಲಾಯಿತು ಅಂತ ಪೊಲೀಸರಿಂದ? ಖಂಡಿತವಾಗ್ಲೂ ಅರವಿಂದ್, ಈಗೇನು ಬಂಧನ ಮಾಡಿದ್ದಾರೆ ಶಂಕಿತರು, ಅವರೆಲ್ಲರೂ ಕೂಡ ಜುನೈದ್ ಅನ್ನುವಂಥ ವ್ಯಕ್ತಿ, ಅಂದರೆ ಈ ಜುನೈದ್ ನೂರ್ ಅಹಮದ್ ಅವರ ಕೊಲೆಯ A1 ಆರೋಪಿ ಆಗಿರ್ತಾನೆ, ಜೊತೆಗೆ ಆರ್ ಟಿ ನಗರದಲ್ಲಿ RS ಅಂದರೆ ರೌಡಿ ಶೀಟರ್ ಕೂಡ ಆಗಿರ್ತಾನೆ. ಈತ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಶಂಕಿತ ಅಂದರೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದ ಅನ್ನುವಂಥ ವಿಚಾರ ಪೊಲೀಸರಿಗೆ ಸಿಗುತ್ತೆ. ಅದನಂತರ ಇವರು ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರು. ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಬ್ಲಾಸ್ಟ್ಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ
ತಯಾರಿಗಳನ್ನು ಮಾಡ್ಕೊಂಡಿದ್ರು ಅನ್ನುವಂತ ವಿಚಾರ ಬೆಳಕಿಗೆ ಬರ್ತಿರುವಂತದ್ದು. ಅವರ ಮನೆಗಳನ್ನು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಮೂರು ಪಿಸ್ತೂಲ್ ಸೇರಿದಂತೆ ಸ್ಫೋಟಕವಾದ ಒಂದಷ್ಟು ಮಾಹಿತಿ ವಸ್ತುಗಳು ಸಿಕ್ಕಿದಾವೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಶಂಕಿತರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಇಂಟರ್ಲಿಂಕ್ ಇರೋದ್ರಿಂದ ಎನ್ಐಎದವರು ಬರ್ತಾರೆ, ಮೋಸ್ಟ್ಲಿ ಎನ್ಐಎದವರ ತನಿಖೆಯನ್ನು ಕೈಗೊಳ್ತಾರೆ, ನೋಡೋಣ ಏನಾಗುತ್ತೆ ಅಂತ.